ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗು ಹೆಂಗದಿರಿ? ಆರಾಮದಿರೇನ? ಲಾಸ್ಟ್ 2 ದಿನದಕ್ಕಿಂತ ಪೈಲ ನಾನು ನಿಮಗೆ ಹೇಳ್ತೀನಿ. ಸಾನ್ವಿದ ಆನ್ಯುವಲ್ ಡೇ ಫಂಕ್ಷನ್ ಐತಿ ಅಂತ. ಸೊ ಸಾನ್ವಿಗೆ ಆನ್ಯುವಲ್ ಡೇಕ್ ಏನೇನು ಬೇಕು ಡ್ರೆಸ್, ಅದು ಎಲ್ಲ ಸಾಲಾಗಿ ಕೊಟ್ಟಾರ, ಸ್ಕೂಲ್ ಒಳಗೆ ಕೊಟ್ಟಾರು. ಹಂಗೆ ಕಾಣಂಗಿಲ್ಲ, ಅದು ಇಲ್ಲಿ ತಳ್ಕೊಂಡ್ರು. ಆಕಿ ಹೊಸದು ಹೇರ್ ಬ್ರಷ್ ತಂದ, ಅದನ್ನು ನಿಮಗೆ ತೋರ್ಸಾಗತ್ತ. ಹೆಂಗೆ ಇಕ್ಕೊಳ್ ತೋರಿಸು. ಸೊ ಅದಕ್ಕೆ ಕಾಸ್ಟ್ಯೂಮ್ಗೆ ಏನೇನು ಸೆಟ್ ಬೇಕು ಅದನ್ನೂ ಎಲ್ಲ ತಂದೀವಿ. ಈಗ ಬರೀ ಒಂದು ಉಳ್ದೈತೆ ಅಂದರೆ ಲೈಟ್ ಶೂಸ್, ಯಾಕಂದ್ರೆ ಆ ದಿನ ಎಲ್ಲ ಶಾಪ್ ಕ್ಲೋಸ್ ಇದ್ದು. ಸೊ ಈಗ ಹೊಂಟೀವಿ, ಸನ್ನು ಹೋಗುನು, ಸನ್ವಿನ್ ಕರ್ಕೊಂಡು ಹೊಂಟೀವಿ. ಬಿಕಾಸ್ ಶೂಸ್ ಅದು ಎಲ್ಲ ಹೆಂಗಿರ್ತೈತಿ, ನಮಗೆ ಕಂಫರ್ಟೇಬಲಿ ಕೂತ್ರಣ ಚಲೋ. ಮತ್ತು ಸನ್ವಿಗ ಅದೇನಾರ ಸೈಜ್ ಸಣ್ಣದ ದೊಡ್ಡದ ಆಯಿತು, ಮತ್ತು ಆಕಿಗ ಡಾನ್ಸ್ ಮಾಡೋ ಮುಂದೆ ಚಂದ ಹೆಂಗೆ ಫೋಕಸ್ ಆಗಂಗಿಲ್ಲ, ಹಿಂಗಾಗಿ ಆಕಿನ ಕರ್ಕೊಂಡು ಹೋಗಿ ಆಕಿಶ್ ಕರೆಕ್ಟ್ ಸೈಜ್ ನೋಡ್ಕೊಂಡು ಶೂಸ್ ತರಬೇಕು ಅಂತ ಆಕಿನ ಕರ್ಕೊಂಡು ಹೊಂಟೀವಿ ಈಗ. ಈ ಡ್ರೆಸ್ ಅಲ್ಲ, ಬೇರೆ ಐತಿ ಇದ್ರ ಡ್ರೆಸ್. ಚಲೋ ಹೋಗುನ. ಸಣ್ಣ ಶೂಸ್ ಬೇಕು, ಹೊಸ ಶೂಸ್. ವಾ ಸಣ್ಣ ಹೊಸ ಲೈಟಿನ ಶೂಸ್, ಖುಷ್. ಇವು ಖರ ಕಲರ್ ನಡೀತೈತ್ಲ ಹಿಂಗ? ಒಂದೇ ಕಲರ್ ಇರ್ತಾವ ಅದ್ರ, ಅಂದ್ರೆ ಅವ್ರ ಡ್ರೆಸ್ ಮ್ಯಾಚ್ ಆಗ್ಬೇಕಲ್ಲ. ಲೈಟ್ ಹತ್ತತ್ತಲ್ಲ ಎರಡು. ಮಾರ್ಕೆಟ್ಗೆ ಹೋಗಿ ಬಂದ್ವಿ. ಮಾರ್ಕೆಟ್ಗೆ ಹೋಗಿ ಬಂದು ಊಟನೂ ಮಾಡಿದ್ನಿ. ಇವತ್ತಿಂದ ಏನಾಯ್ತಲ್ಲ, ಫುಲ್ ಫಾಸ್ಟ್ 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 ರುಟೀನ್ ನಡ್ದೈತಿ. ಯಾಕಂದ್ರೆ 3 ಗಂಟೆಗಂದ್ರೆ ಸಾನ್ವಿ ಪ್ರೋಗ್ರಾಮ್ಗೆ ಹೋಗೋದೈತಿ, ಮತ್ತೆಲ್ಲ ಲೇಟ್ ಲೇಟ್ ಮಾಡ್ಕೋತ ಕೂತ್ರೆ ಲೇಟ್ ಆಗ್ತೈತಿ. ಹಿಂಗಾಗಿ ಊಟ ಮಾಡೀನಿ. ಸಾನ್ವಿಗೆ ಇವತ್ತು ಹೆಡ್ ವಾಶ್ ಮಾಡೀನಿ. ಸೊ ಅಲ್ಲಿ ಕರ್ಕೊಂಡು ಹೋಗಿದ್ವಲ್ಲ ಗಾಳ್ಯಾಗ, ಬೈಕ್ ಮೇಲೆ ಹೋಗಿದ್ವಿ, ಗಾಳ್ಯಾಗ ಫುಲ್ ಆಕಿಗೆ ನಿದ್ದೆ ಬಂತು. ಸೊ ಆಕಿ ಮಲ್ಕೊಂಡಾಳು, ಅದೂ ಒಂದು ಚಲೋನ ಆಯಿತು. ಬಿಕಾಸ್ ಆಕಿ ಈಗ ಮಕ್ಕೊಂಡೆ ಅಂತಂದ್ರೆ ಪರ್ಫಾರ್ಮೆನ್ಸ್ ಮಾಡೋಕೆ ಫ್ರೆಶ್ ಉಳಿತಾಳು. ನನಗದ ಟೆನ್ಷನ್ ಆಗ್ತಿತ್ತು, ಬಿಕಾಸ್ ಇದನ್ನು ಪರ್ಫಾರ್ಮೆನ್ಸ್ ಟೈಮಿಂಗ್ ಇಟ್ಟಾರಲ್ಲ ಆ್ಯನ್ಯುವಲ್ ಡೇನ, ಅದು ಕರೆಕ್ಟಾಗಿ ನಿದ್ದೆ ಟೈಮಿಂಗ್ ಐತಿ. ಸೊ ಅಲ್ಲಿ ಹೋಗಿ ಮಕ್ಕೋತಾಳೇನೋ, ಅಲ್ಲಿ ಹೋಗಿ ಕಿರಿಕಿರಿ ಮಾಡ್ತಾಳೇನೋ ಅಂತ ಒಂಥರ ಬ್ಯಾಕ್ ಆಫ್ ದ ಮೈಂಡ್ ಟೆನ್ಷನ್ ನಡೆದಿತ್ತು. ಬಟ್ ಚಲೋ ಆಯಿತು, ಆಕಿ ಮಲ್ಕೊಂಡಾಳು. ಇನ್ನೂ ಒಂದು ತಾಸು ಆರಾಮ್ಸಾಗಿ ರೆಸ್ಟ್ ತೊಗೋಬೋದು, ಆಮೇಲೆ ಫ್ರೆಶ್ ಆಗಿ ಎದ್ದ ಎಂಜಾಯ್ ಮಾಡ್ಬೋದು ಆಕಿ ಪರ್ಫಾರ್ಮೆನ್ಸ್. ಸೊ ಲೈಟ್ ಶೂಸ್ ಅಂತೂ ತಂದ್ವಿ. ಬಾಕಿ ಆಕಿದೆ ಏನೇನು ಕಾಸ್ಟ್ಯೂಮ್ ಐತಿ ಅದು ಇಲ್ಲೇ ಇಟ್ಕೊಂಡಿನಿ, ಪಟ ಪಟ ಸಿಗಲಿ ಅಂತ. ಬಿಕಾಸ್ ಆಕಿಗೆ ಮನೆಯಾಗಿಂದ ರೆಡಿ ಮಾಡ್ಕೊಂಡನ ಒಯ್ಯೋದೈತಿ. ಏನೇನೈತಿ ನಿಮಗೆ ತೋರಿಸ್ತೀನಿ ಇನ್ ಡಿಟೇಲ್. ಬಟರ್ಫ್ಲೈ ಥೀಮ್ ಐತಿ, ಬಟರ್ಫ್ಲೈ ಸಾಂಗ್ ಐತಿ. ಬಟ್ ಎಕ್ಸಾಕ್ಟ್ಲಿ ಯಾವ ಸಾಂಗ್ ಐತಿ ನನಗೂ ಗೊತ್ತಿಲ್ಲ, ಏನಲ್ಲೇ ಹೋದ್ಮೇಲೆ ಗೊತ್ತಾಗೋದು. ಇದು ಸನ್ವಿದ್ ಫಸ್ಟ್ ಆ್ಯನ್ಯುವಲ್ ಡೇ ಐತಿ. ಯಾವಾಗಲೂ ನಮ್ಮ ಲೈಫ್ ಒಳಗೆ ಫಸ್ಟ್ ಅನ್ನೋದು ಒಂದು ಏನು ಇರ್ತೈತಲ್ಲ, ಅದು ಭಾಳ ಮೆಮೊರೇಬಲ್ ಇರ್ತೈತಿ. ಸೊ ನಾನು ಭಾಳ ಎಕ್ಸೈಟೆಡ್ ಅದೇನಿ. ಈಗ ಸನ್ವಿ ಆ್ಯಕ್ಚುಲಿ ಜಸ್ಟ್ ಪ್ಲೇ ಗ್ರೂಪ್ ಒಳಗೆ ಅದಾಳು, ಒಂದೇ ಡಾನ್ಸ್ ಐತಿ. ಬಟ್ ನಿಮಗೆ ಗೊತ್ತೈತಿ ಮಕ್ಕಳದ್ದು ಏನಾರ ಇದ್ದಾಗ ನಾವು ಅವುಗಳು ಎಷ್ಟು ಖುಷಿ ಪಡ್ತೀವಿ ಅಂತ. ಮತ್ತು ಪ್ಲಸ್ ಇದು ಸಾನ್ವಿದ್ ಫಸ್ಟ್ ಪರ್ಫಾರ್ಮೆನ್ಸ್ ಐತೆ, ಅಂದರೆ ಆಕೆ ಹುಟ್ಟಿದಾಗಿಂದ ಸ್ಟೇಜ್ ಮೇಲೆ ಇಕ್ಕಿದ್ದು ಎಲ್ಲರ ಮುಂದೆ ಇದು ಫಸ್ಟ್ ಪರ್ಫಾರ್ಮೆನ್ಸ್. ಸೊ ಐ ಆಮ್ ಅ ವೆರಿ ಎಕ್ಸೈಟೆಡ್, ಆಕೆ ಮಾಡ್ತಾಳೋ ಇಲ್ಲೋ, ಏನು ಮಾಡ್ತಾಳೋ ಏನೋ ಅಂತ ಈ ಥರ ಎಲ್ಲ ಕನ್ಫ್ಯೂಷನ್ ಒಂಥರ ನಡ್ದೈತೆ ನನ್ನ ಮನಸ್ಸೊಳಗೆ. ಬಟ್ ನೋಡೋಣ, ಐ ಹೋಪ್ ಸೊ ಆಕೆ ಚಲೋ ಪರ್ಫಾರ್ಮ್ ಮಾಡ್ತಾಳು. ಅಲ್ಲಿ ಹೋಗೋಣ, ಅದ್ರದ್ದು ಗ್ಲಿಮ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಎಲ್ಲ ಎಕ್ಸೈಟ್ಮೆಂಟ್ ಒಳಗೆ, ಇದೆಲ್ಲ ಹ್ಯಾಪಿನೆಸ್ ಒಳಗೆ ಒಂದು ಬೇಜಾರು ಏನಾಯ್ತಂದ್ರೆ, ಆಕಿ ಪರ್ಫಾರ್ಮೆನ್ಸ್ ನೋಡಾಕ ಬರೀ ನಾನು ಮತ್ತು ನನ್ನ ಹಸ್ಬೆಂಡ್ ಅಷ್ಟೋ ಹೊಂಟೀವಿ. ನಮ್ಮ ಅತ್ತೆ ಆಗಲಿ, ನಮ್ಮ ಮಾವ ಆಗಲಿ, ಅಥವಾ ನನ್ನ ಬ್ರದರ್ ಇನ್ ಲಾ ಆಗಲಿ, ಅಥವಾ ನಮ್ಮ ಮಮ್ಮಿ ಆಗಲಿ, ಅವ್ರು ಯಾರೂ ಬರಾಕತ್ತಿಲ್ಲ. ಬಿಕಾಸ್ ನಮ್ಮ ಅಪ್ಪಾಜಿಯಿಂದ ಇವತ್ತನ ಲಾಸ್ಟ್ ಡೇ ಆಫ್ ಡ್ಯೂಟಿ ಐತಿ. ಸೊ ಅವ್ರು ರಿಟೈರ್ಡ್ ಆಗಿ ಇವತ್ತು ಅವ್ರದ್ದು ರಿಟೈರ್ಮೆಂಟ್ ಫಂಕ್ಷನ್ ಐತಿ. ಸೊ ಅವ್ರಿಗೇನೋ ಒಂದು ಬೇಜಾರಿತ್ತು ನಮಗೂ ಇವತ್ತು ಅವ್ರ ಜೊತೆ ಬರೋಕೆ ಆಗಂಗಿಲ್ಲ ಅಂತ. ಯಾಕಂದರೆ ಆ ರಿಟೈರ್ಮೆಂಟ್ ಫಂಕ್ಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಐತಿ ನಿಮಗೆ ಗೊತ್ತೈತಿ. ಇಷ್ಟು ವರ್ಷ ನಾವು ಜಾಬ್ ಮಾಡಿದ ಮೇಲೆ ಆ್ಯಟ್ ದ ಎಂಡ್ ಆಫ್ ದ ಲಾಸ್ಟ್ ಡೇ ಆ ದಿನ ಅವ್ರಿಗೆಲ್ಲ ಸತ್ಕಾರ ಮಾಡ್ತಾರೋ, ಅವ್ರದ್ದೆಲ್ಲ ಏನು ಇಷ್ಟು ದಿನ ಜರ್ನಿ ಆಯಿತು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೋ. ಸೊ ಫ್ಯಾಮಿಲಿ ನಮ್ಮ ಜೊತೆ ಇರಬೇಕು ಅಂತ ಎಲ್ಲರಿಗೇನು ಅನಿಸ್ತೈತಿ. ಸೊ ನಮಗೂ ಹೋಗೋಕ್ಕಾಗಕ್ಕತ್ತಿಲ್ಲ, ಬಿಕಾಸ್ ಸಾನ್ವಿತ್ ಪರ್ಫಾರ್ಮೆನ್ಸ್ ಐತಿ, ಮತ್ತು ಅದೂ ತಪ್ಪಿಸೋಕ್ಕಾಗಂಗಿಲ್ಲ, ಇದೂ ತಪ್ಪಿಸೋಕ್ಕಾಗಂಗಿಲ್ಲ. ಹೀಗಾಗಿ ಅಪ್ಪಾಜಿದ್ದೇನು ಪ್ರೋಗ್ರಾಮ್ ಐತಿ ಅಲ್ಲಿ ನನ್ನ ಬ್ರದರ್ ಇನ್ ಲಾ ಮತ್ತು ಮಮ್ಮಿ ಅಂದರೆ ನಮ್ಮ ಅತ್ತೆ ಹೋಗ್ಯಾರು, ನಾನು ಮತ್ತು ನನ್ನ ಹಸ್ಬೆಂಡ್ ಸಾನ್ವಿದ್ ಆ್ಯನ್ಯುವಲ್ ಡೇ ಫಂಕ್ಷನ್ ಅಟೆಂಡ್ ಮಾಡ್ತೀವಿ. ನಮ್ಮ ಮಮ್ಮಿಗಾರೆ ಬಾ ಅಂತ ಹೇಳಿದ್ನಿ, ಅಂದರೆ ನನ್ನ ತವ್ರ ಮನೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೆ ಬಾ ಅಂತ ಹೇಳಿದ್ನಿ. ಬಟ್ ಮಮ್ಮಿ ಮೊನ್ನೆನ ಜಸ್ಟ್ ಬಂದು ಭೇಟಿಯಾಗಿ ಹೋದ್ಲು, ಮತ್ತು ಸೊ ಆಕೆಗೂ ಪಾಸಿಬಲ್ ಇಲ್ಲ ಅಂತ ಹೇಳಕತ್ತಿದ್ಲು. ಹೀಗಾಗಿ ಬರೇ ನಾನು ಮತ್ತು ನನ್ನ ಹಸ್ಬೆಂಡ್ ಅಷ್ಟೋ ಹೊಂಟೀವಿ. ಇಟ್ಸ್ ಓಕೆ, ಬಿಕಾಸ್ ಹೆಂಗೆ ಸಿಚುವೇಶನ್ ಬರ್ತೈತೆ ಹಂಗೆ
ಹೋಗಬೇಕಾಗ್ತತಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗ್ತತಿ. ಸೊ ಓಕೆ, ನೋ ಪ್ರಾಬ್ಲಮ್. ತೋ ಚಲೋ ಫಟಾಫಟ್ ಈಗ ರೆಡಿ ಆಗಬೇಕು, ಯಾಕಂದ್ರೆ ಬರೀ ಕಾಸ್ಟ್ಯೂಮ್ ಅಲ್ಲ, ಅಲ್ಲಿ ಒಂದು 3-4 ತಾಸರೆ ಪ್ರೋಗ್ರಾಮ್ ಇರೋದು. ಹಿಂಗಾಗಿ ಸಾನ್ವಿಗೆ ಸ್ವಲ್ಪ ಏನಾದ್ರು ತಿನ್ನಕ್ಕೆ ಉಣ್ಣಕ್ಕೆ ಬಿಸ್ಕಿಟ್ ಪ್ಲಸ್ ಆ್ಯಪಲ್ ತೊಗೊಂಡು ಬಂದಿನಿ. ಫ್ರೂಟ್ಸ್ ಒಯ್ಬೇಕು, ಆಮೇಲೆ ಒಂದು ಪೇರ್ ಎಕ್ಸ್ಟ್ರಾ ಡ್ರೆಸ್ ತೊಗೋಬೇಕಂತೀನಿ, ಬಿಕಾಸ್ ಆಕೆ ಪರ್ಫಾರ್ಮೆನ್ಸ್ ಆಗೋಣ. ಇದು ಫ್ರೀ ಫ್ರಾಕ್ ಆಯ್ತಲ್ಲ, ಸೊ ಅದು ಬೇಡ ಅನ್ನಕ್ಕಂತು, ಬಿಕಾಸ್ ಹುಡುಗರಿಗೆ ಆ ಥರ ಎಲ್ಲ ಒಂದು ಸ್ವಲ್ಪ ಟೈಮ್ ಆಗೋಣ, ಫುಲ್ ಇರಿಟೇಟ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಅದನ್ನ ತೆಗೆದು ಸಿಂಪಲ್ ಕ್ಯಾಜುವಲ್ ಒಂದು ಡ್ರೆಸ್ ಹಾಕಬೇಕು ಅಂತ ಅಂದ್ಕೊಂಡಿನಿ. ಸೊ ಅದನ್ನೆಲ್ಲ ನಾ ಈಗ ಪಟ ಪಟ ಬ್ಯಾಗ್ ರೆಡಿ ಮಾಡ್ಕೋಬೇಕು. ಸನ್ವಿ ಹೇಳೋಕ್ಕಿಂತ ಫಸ್ಟನ್ನ ಮಾಡಬೇಕು, ಯಾಕಂದ್ರೆ ಆಕೆ ಎದ್ಲಂದ್ರೆ ಆಕೆಗೆ ರೆಡಿ ಮಾಡಬೇಕು. ನಾನು ಇವತ್ತು ಈ ಕುರ್ತಿ ಹಾಕ್ಕೊಳತ್ತಿದ್ದೀನಿ, ಉರ್ಬನ್ ಹಟ್ಟಿ ಕುರ್ತಿ. ನಿಮಗೆ ನನ್ನ ಉರ್ಬನ್ ಹಟ್ಟಿ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತೈತಿ, ಈ ಕುರ್ತಿ ಹಾಕ್ಕೊಳಕ್ಕಿದ್ದೀನಿ. ಸೊ ಇದು ನಾನು ಹಾಕ್ಕೊಂಡು ನೋಡಬೇಕು, ಒಂದು ಸ್ವಲ್ಪ ಏನಾದ್ರು ಅಲ್ಟ್ರೇಷನ್ ಇದ್ರೆ ಅಲ್ಟರ್ನು ಮಾಡ್ಕೋಬೇಕು. ಸೊ ಭಾಳ ಕೆಲಸ ಅದಾವು, ಭಾಳ ಟೈಮ್ ಕಡಿಮೆ ಐತಿ, ಸೊ ಪಟಾಪಟ ಮಾಡೋಣ. ಇದು ಸಾನ್ವಿದು ಮೇನ್ ಡ್ರೆಸ್, ಮ್ಯಾಲೆ ರೆಡ್ ಕಲರ್ ಟಾಪ್ ಐತಿ, ಕೆಳಗೆಲ್ಲ ಫುಲ್ ಕಲರ್ಫುಲ್ ಐತಿ ಬಿಕಾಸ್ ಬಟರ್ಫ್ಲೈ ಥೀಮ್ ಐತಿ. ಆಮೇಲೆ ಇದು ಎಲ್ಲ ಬಟರ್ಫ್ಲೈ ವಿಂಗ್ ರೆಡಿಮೇಡ್ ಸಿಗ್ತಾವನ ಇವು. ನೀವು ಯಾವ ಕ್ಲಾತ್ ಅಂಗಡಿಗೆ ಹೋದ್ರೂ ಸಣ್ಣ ಮಕ್ಕಳಿಗೆ ಈ ಥರ ಎಲ್ಲ ಸಿಗ್ತೈತಿ. ನಾನು ಫಸ್ಟ್ ಬರ್ತಡೇಗೂ ಸಾನ್ವಿಗೆ ಇದರ ಥೀಮ್ ಮಾಡಿದ್ನಿ. ಸೊ ಇದು ಸ್ಟಿಕ್ ಮತ್ತು ಇದು ಹೇರ್ ಬ್ಯಾಂಡ್ ಐತಿ. ವೈಟ್ ಕಲರ್ ಸಾಕ್ಸನ್ನು ಹಾಕೊಂಬರ್ರಿ ಅದು ಸ್ಪೆಸಿಫಿಕಲಿ ಹೇಳ್ಯಾರು. ಸೊ ಈ ರೀತಿ ಹಾಕಿದ ಥೀಮ್ ಐತಿ. ಇನ್ನು ಹೇಳಣ ಹಾಕೊಂಡ್ಮೇಲೆ ಹೆಂಗೆ ಕಾಣಿಸ್ತಾಳು ನೋಡೋಣ. ನಾನು ಸಾನ್ವಿಗೆ ರೆಡಿ ಮಾಡೋ ತನಕ ಪರ್ಪಲ್ ಅವ್ರದ ಮಿನಿ ಲಿಪ್ಸ್ಟಿಕ್ ಹೊಸವು ಲಾಂಚ್ ಆಗ್ಯಾವು. ಸೊ ಅವು ಏನದಾವು, ಹೆಂಗದಾವು ನೋಡ್ಕೊಂಬರ್ರಿ. ಪರ್ಪಲ್ ಅವ್ರದ ಮಿನಿ ಲಿಪ್ಸ್ಟಿಕ್ ಲಾಂಚಸ್ ಈ ರೀತಿ ಅದಾವು. 4 ಪ್ಯಾಕೆಟ್ಸ್ ಬರ್ತಾವು, 4 ಪ್ಯಾಕೆಟ್ಸ್ ಒಳಗೆ 4 ಲಿಪ್ಸ್ಟಿಕ್ಸ್ ಅದಾವು, ಮತ್ತು ಎಲ್ಲಾನು ಬೇರೆ ಬೇರೆ ಶೇಡ್ಸ್ ಬರ್ತಾವು. ಎಲ್ಲಾನು ಪ್ಯಾಕೆಟ್ಸ್ ತೊಗೊಳಬೇಕಂತೇನಿಲ್ಲ, ನಿಮಗೆ ಯಾವ ಶೇಡ್ ಲೈಕ್ ಆಗ್ತತಿ ಆ ಶೇಡ್ ಪ್ಯಾಕೆಟ್ ನೀವು ತೊಗೋಬಹುದು. ನಾನು ಈಗ ಓಪನ್ ಮಾಡಿ ತೋರ್ಸಾಕತ್ತೀನಿ. ಪ್ರತಿ ಪ್ಯಾಕೆಟ್ ಒಳಗೆ ಬೇರೆ ಬೇರೆ ಶೇಡ್ಸ್ ಅದಾವು. ಸೊ ಪ್ರಾಡಕ್ಟ್ ಈ ರೀತಿ ಕಾಣಿಸ್ತತಿ, ಇಷ್ಟ ಸಣ್ಣ ಸಣ್ಣ ಅದಾವು. ನಮಗೆ ಡೈಲಿ ಯೂಸ್ಗಾಗಲಿ ಅಥವಾ ಸಣ್ಣ ಪುಟ್ಟ ಫಂಕ್ಷನ್ಸ್ಗಾಗಲಿ ಅಥವಾ ನಮ್ಮ ಮಕ್ಕಳದ್ದು ಸಣ್ಣ ಪುಟ್ಟ ಫಂಕ್ಷನ್ಸ್ ಇರ್ತಾವೆ ಆ ರೀತಿ ಯೂಸ್ ಮಾಡೋಕ್ಕೂ ಭಾಳ ಚಲೋ ಅದಾವು. ಎಲ್ಲರಿಗಿಂತ ಇಂಪಾರ್ಟೆಂಟ್ ಅದರ ಇವು ಟ್ರಾವೆಲ್ ಫ್ರೆಂಡ್ಲಿ ಅದಾವು. ನಮಗೆ ಟ್ರಾವೆಲಿಂಗ್ ಒಳಗದ ಏಕ್ದಮ್ ಚಲೋ ಅನ್ನಿಸ್ತತಿ, ಪರ್ಸ್ ಒಳಗೆ ಎಲ್ಲಿನೂ ನಾವು ಇಟ್ಕೋಬಹುದು ಆ ರೀತಿ ಅದಾವು. ಸೊ ಬರೀ 1 by 1 ಶೇರ್ಸ್ ಯಾವ್ಯಾವ ಅದಾವೆ ತೋರಿಸ್ತೀನಿ. ಪರ್ಪಲ್ ಮಿನಿ ಲಿಪ್ಸ್ಟಿಕ್ಸ್ ಒಳಗೆ 16 ಶೇಡ್ಸ್ ಬರ್ತಾವು. ಒಂದು ಪ್ಯಾಕೆಟ್ ಒಳಗೆ ನಿಮಗೆ 4 ಶೇಡ್ಸ್ ಸಿಗ್ತಾವೆ. ಇದರ ಪ್ರೈಸ್ ಎಷ್ಟು ಅಂತ ಅದನ್ನು ಹೇಳ್ತೀನಿ. ಈ ಪೂರ್ತಿ ಬಾಕ್ಸದ ಪ್ರೈಸ್ ಬರ್ತೈತಿ 415 MRP ಹೇಳಾಗತ್ತೀನಿ ನಾನು, 415. ಬಟ್ ಪರ್ಪಲ್ .com ಮೇಲೆ ಭಾಳಷ್ಟು ಆಫರ್ಸ್ ನಡೆದಿರ್ತಾವೆ, ಭಾಳಷ್ಟು ಡಿಸ್ಕೌಂಟ್ ಸಿಗ್ತಿರ್ತಾವೆ. ಸೊ ಈ ಪೂರ್ತಿ ಬಾಕ್ಸ್ ನಿಮಗೆ ಇನ್ನೂ ರೀಸನೇಬಲ್ ಪ್ರೈಸ್ ಒಳಗೆ ಸಿಗ್ಬಹುದು. ಸ್ಪೆಷಲಿ ನೀವು ಗಿಫ್ಟಿಂಗ್ ಪರ್ಪಸ್ ಏನಾದರೂ ಐಟಮ್ ನೋಡಕತ್ತಿದ್ರೆ ಈ ಮಿನಿ ಲಿಪ್ಸ್ಟಿಕ್ ಬಾಕ್ಸ್ ನೀವು ಯಾರಿಗಾದರೂ ಗಿಫ್ಟ್ ಕೊಟ್ಟರೆ ಅವ್ರು ಫುಲ್ ಖುಷಿ ಆಗ್ತಾವ್ರು. ಸಣ್ಣ ಪುಟ್ಟ ಫಂಕ್ಷನ್ಸ್ಗಾಗಲಿ, ಡೈಲಿ ಯೂಸ್ಗಾಗಲಿ, ಸ್ಪೆಷಲಿ ನಿಮಗೆ ಹೆಣ್ಮಕ್ಳು ಇದ್ರಂದ್ರೆ ಅವ್ರು ಸ್ಕೂಲ್ ಕಾಲೇಜಸ್ ಒಳಗೆ ಫಂಕ್ಷನ್ಸ್ ಇರ್ತಾವೆ. ಸೊ ಅವ್ರಿಗೂ ಯೂಸ್ಫುಲ್ ಆಗ್ತಾವೆ. ನಿಮಗೆ ಚೆಕ್ ಮಾಡೋದೇ ಇತ್ತು, ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಟ್ರಾವೆಲ್ ಫ್ರೆಂಡ್ಲಿ ಲಿಪ್ಸ್ಟಿಕ್ಸ್ ಅಂತಾನೆ ಹೇಳ್ಬಹುದು. ಸಾನ್ವಿ ರೆಡಿ, ಸಣ್ಣ ನೋಡೋಣ ಮ್ಯಾಲ ನೋಡು, ಶೂಸ್ ಅಷ್ಟು ಹಾಕ್ಬೇಕಲ್ಲ ಬಾಬು. ಈಗ ಮ್ಯಾಲ್ ನೋಡಪ್ಪ ಹೆಂಗ್ ಕಾಣತಿ, ತೋರಿಸ್ಲ ನನಗೆ, ಮ್ಯಾಲ್ ಮುಖ ಮಾಡ.
ವಾವ್, ಕ್ಯೂಟ್ ಕ್ಯೂಟ್ ಕಾಣತಿಲ್ಲ. ಶೂಸ್ ಹಾಕ್ಬೇಕಲ್ಲ, ಇನ್ನ ಶೂಸ್ ಅಷ್ಟು ಹಾಕಿದ್ರೆ ಫುಲ್ ರೆಡಿ. ಓಕೆ, ವಾವ್, ಲಿಪ್ಸ್ಟಿಕ್ ಹಚ್ಕೊಂಡು, ಅದು ಹಚ್ಕೊಂಡು. ಸೊ ಎಲ್ಲ ಕಂಪ್ಲೀಟ್ ರೆಡಿ ಆಗೈತಿ. ಸಾನ್ವಿನು ರೆಡಿ ಆಗ್ಯಾಳು, ನಾವು ರೆಡಿ ಆಗೀವಿ. ಹೊಟ್ಟಿನಿ ಜಸ್ಟ್, ಅಕ್ಕಿಗೆ ಒಂದು ಸ್ವಲ್ಪ ಫ್ರೂಟ್ಸ್ ಮತ್ತು ಒಂದು ಸ್ವಲ್ಪ ಡಬ್ಬಾಗ ಏನಾರು ಟಿಫಿನ್ ತೊಗೋಬೇಕು. ಇನ್ ಕೇಸ್ ಅಕ್ಕಿ ಏನಾರು ಹಶು ಗಿಶು ಅನ್ಲ ಅಂದ್ರೆ ಅಲ್ಲಿ ತಿನ್ನಕ್ಕೆ ಹಾಕ್ಬೇಕಲ್ಲ. ಅದಕ್ಕೆ ಇದು ಬ್ಯಾಗ್ ಮಾಡೀನಿ. ಇದ್ರೊಳಗೆ ಅಕ್ಕಿನ ಒಂದು ಎಕ್ಸ್ಟ್ರಾ ಡ್ರೆಸ್, ಆಮೇಲೆ ಅಕ್ಕಿ ಇನ್ನೂ ಈಗ ಕೈಯಾಗೋದು ಸ್ಟಿಕ್ ಅದು ಏನು ಹಿಡ್ದಿಲ್ಲ. ಸೊ ಇದು ಸ್ಟಿಕ್ ಎಲ್ಲ ಇಲ್ಲಿ ಹಾಕೊಂಡಿನಿ, ಅಲ್ಲಿ ಹೋಗೋಣ ಹಾಸ್ತೀನಿ. ಟಿಕ್ಲಿನೂ ತೆಗೆದು ಹೋಗಿದ್ಲು, ಹುಡುಗರ್ದೇನು ಹೇಳಕ್ ಬರಂಗಿಲ್ಲ ಹೆಂಗೆ ಟೈಮ್ ಹತ್ತತ್ತೆ, ಹಂಗೆಲ್ಲ ಇರಿಟೇಟ್ ಆಗಿ ಎಲ್ಲ ತೆಗಿಯಕ್ಕೆ ಸ್ಟಾರ್ಟ್ ಮಾಡ್ತಾರು. ಸೊ ಜಸ್ಟ್ ಅ ಮಿನಿಟ್, ನಾ ಫಟಾಫಟ ಟಿಫಿನ್ ಒಳಗೆ ಹಾಕೋತೀನಿ, ಆಮೇಲೆ ಸಾನ್ವಿನ್ ಫಂಕ್ಷನ್ಗೆ ಹೋಗೋಣ. ಸಾನು, ಹಾಯ್. ಬಟರ್ಫ್ಲೈ ಆಗಿ ಹಾಂ, ಡ್ಯಾನ್ಸ್ ಟೈಮ್ ಹಾಕೋರು. ಬಂದ್ವಿ, 8:30 ಆಗೈತಿ ಟೈಮ್. ಇನ್ ಸಾನ್ವಿಗ್ ಊಟ ಅದು ಮಾಡಿಸ್ಬೇಕು. ಫಸ್ಟ್ ಆನ್ಯುವಲ್ ಡೇ ಇತ್ತು ಸಾನ್ವಿದ, ಹಿಂಗಾಗಿ ನಮ್ಮ ಸಲುವಾಗಿ ಬಹಳ ಸ್ಪೆಷಲ್ ಇತ್ತು, ಎಂಜಾಯ್ ಮಾಡಿದ್ವಿ. ಸಾನ್ವಿಗ್ ಜೊತೆನ LKG UKG ನರ್ಸರಿ ಸ್ಟೂಡೆಂಟ್ಸ್ ಬಹಳ ಚಂದ ಪರ್ಫಾರ್ಮೆನ್ಸಸ್ ಮಾಡಿದ್ರು. ಸಣ್ಣ ಸಣ್ಣ ಹುಡುಗರ ಪರ್ಫಾರ್ಮೆನ್ಸ್ ನೋಡ ಮುಂದೆ ಒಂದು ಬೇರೆನ ಖುಷಿ ಸಿಗ್ತೈತಿ. ಹಂಗೆ ಒಂದು ಸ್ಪೆಷಲ್ ಏನಂತಂದ್ರೆ, ಸಾನ್ವಿಕ್ ಸ್ಟೂಡೆಂಟ್ ಆಫ್ ದ ಇಯರ್ ಅಂತ ಮತ್ತೊಂದು ಮೆಡಲ್ ಸಿಕ್ತು. ದಟ್ ವಾಸ್ ಆಲ್ಸೋ ಅನ್ಎಕ್ಸ್ಪೆಕ್ಟೆಡ್, ಅಂದರೆ ನಮಗೆ ಗೊತ್ತಿರಲಿಲ್ಲ. ಸೊ ಅದನ್ನು ಒಮ್ಮೆ ಸರ್ಪ್ರೈಸಿಂಗ್ಲೇ ಆಯಿತು, ಹಿಂಗಾಗಿ ಅದೊಂದು ಹೆಚ್ಚು ಖುಷಿ ಆಯಿತು. ಇವತ್ತಿನ ವ್ಲಾಗ್ ನಿಮಗೆ ಹೆಂಗೆ ಅನಿಸ್ತು ಹೇಳ್ರಿ. ಐ ಹೋಪ್ ಸೊ ನೀವು ಇವತ್ತಿನ ವ್ಲಾಗ್ ಎಂಜಾಯ್ ಮಾಡೀರಿ ಅಂತ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗ ಮುಗಿಸಾಗತ್ತೀನಿ, ಮತ್ತೆ ಸಿಗ್ತೀನಿ ನಿಮಗೆ ನಾಳಿನ ವ್ಲಾಗ್ ಒಳಗೆ. ನೀವು ನನ್ನ ಚಾನಲ್ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರ ಜೊತೆ ಶೇರ್ ಮಾಡಿರಿ. ಬೈ ಬಾಯ್.